ಸರ್ಕಾರದ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ಅಮೃತ ಹಸ್ತದಿಂದ ನಮ್ಮ ಇಲಾಖೆಯಿಂದ ತಗೊಂಡಂಥ ಒಂದು ಹೊಸ ಯೋಜನೆ, ಸಮಗ್ರ ದೇವಾಲಯಗಳ ನಿರ್ವಹಣೆಗೋಸ್ಕರ ಇಂಟಿಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂತಹ ಒಂದು ಯೋಜನೆಯನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಅದೇ ರೀತಿ ದೈವ ಸಂಕಲ್ಪ ಅಂತಕ್ಕಂತಹ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಎ ಗ್ರೇಡ್ಗೆ ಸಂಬಂಧಪಟ್ಟಂಥ 25 ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿಯನ್ನು 1140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ಲೋಕಾರ್ಪಣೆಯನ್ನು ಮಾಡಿದರು. ಈ ಎರಡೂ ಸ್ಕೀಮ್ಗಳನ್ನು ಇವತ್ತು ಕಾರ್ಯರೂಪಕ್ಕೆ ಬರುವಂಥ ನಿಟ್ಟಿನಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂಟಿಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ನಲ್ಲಿ ನಮ್ಮ ದೇವಾಲಯಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಮತ್ತು ದೇವಾಲಯಗಳ ಸ್ಥಿರಾಸ್ತಿ, ಚರಾಸ್ತಿ ಮತ್ತು ದೇವಾಲಯಗಳಿಗೆ ಸಂಬಂಧಪಟ್ಟಂಥ ಆಸ್ತಿಗಳ ವಿವರ, ದೇವಾಲಯಗಳ ಮೂರ್ತಿಗಳ ವಿವರ, 360 ಡಿಗ್ರಿಗಳಲ್ಲಿ ಆ ದೇವಾಲಯದ ಸಂಪೂರ್ಣವಾದಂಥ ಚಿತ್ರ ಮತ್ತು ಅದರ ಜೊತೆಗೆ ಆ ದೇವಾಲಯದ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯನ್ನು ಅದರಲ್ಲಿ ಕೊಡೋ ವೆಬ್ಸೈಟ್ನಲ್ಲಿ ಕೊಡುವಂಥದ್ದು, ಅದರ ದೇವಾಲಯದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿಶೇಷ ಸ್ಥಾನಗಳನ್ನು ಆ ಒಂದು ವೆಬ್ಸೈಟ್ನಲ್ಲಿ ತೋರಿಸುವಂಥದ್ದು, ಅದರ ಜೊತೆಗೆ ಆನ್ಲೈನ್ ಬುಕ್ಕಿಂಗನ್ನು, ದೇವರ ದರ್ಶನ ಇರ್ಬೋದು, ದೇವರ ಸೇವೆಗಳಿರ್ಬೋದು, ಆ ಸೇವೆಗಳೇನಿದ್ದಾವೆ ಅನ್ನುವಂಥದ್ದು ಇದೆಲ್ಲನೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡುವಂಥ ಒಂದು ಇಂಟಿಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ನಲ್ಲಿ ಇವತ್ತು ವೆಬ್ಸೈಟನ್ನು ಓಪನ್ ಮಾಡಿದ್ದೀವಿ. ಹಾಗಾಗಿ ಇದು ನಮ್ಮ ರಾಜ್ಯದ, ಹೊರರಾಜ್ಯದ, ಹೊರದೇಶದ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಇದು ಒಂದು ಬಹಳಷ್ಟು ಉಪಯುಕ್ತವಾದಂತಹ ಒಂದು ಕಾರ್ಯ ಆಗಿದೆ. ಅದರ ಜೊತೆಗೆ ದೈವ ಸಂಕಲ್ಪದಲ್ಲಿ 25 ದೇವಸ್ಥಾನಗಳನ್ನು ಮೊದಲನೇ ಹಂತದಲ್ಲಿ ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅಲ್ಲಿ ಯಾತ್ರಿ ನಿವಾಸಗಳು, ಸುಂದರವಾದಂಥ ರಸ್ತೆಗಳು, ಒಳಚರಂಡಿ ಮತ್ತು ಎಲ್ಲ ವ್ಯವಸ್ಥೆಯೂ ಕೂಡ ಅಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಅದೆಲ್ಲನೂ ಕೂಡ ಮಾಡಿದ್ದೀವಿ. ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.